ನೀವತ್ರ ಏನ್ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಆದ್ರೆ ನೀವ್ ಹೀಗಳೋದನ್ನ ನನ್ನಿಂದ ಅಂತ ನೋಡಕ್ಕಾಗಲ್ಲ. ನಿಮ್ಮ ಈ ಕಣ್ಣೀರ್ ಹಿಂದಿನ ಕಾರಣ ಏನಂತ ನನಗೆ ಗೊತ್ತು. ಬಟ್ ಐ ಆಮ್ ಹೆಲ್ಪ್ಲೆಸ್. ಈ ಕ್ಷಣಕ್ಕೆ ನಾನು ನಿಮ್ಗೆ ನನ್ನ ಪ್ರೀತಿನ ಕೊಡೋಷ್ಟು ಶಕ್ತಿನೇ ಹೊರತು ನಿಮಗ್ ಬೇಕಾಗಿರೋ ಪ್ರೀತಿನ ತಂದು ಕೊಡೋಷ್ಟು ಶಕ್ತಿ ನನಗಿಲ್ಲ. ಆದ್ರೆ ಒಂದಂತೂ ನಿಜ, ನಿಮ್ಮಿಬ್ರನ್ನ ಒಂದು ಮಾಡೋ ಜವಾಬ್ದಾರಿ ನಂದು. ಬಿಲೀವ್ ಮೀ, ಖಂಡಿತ ಮಾಡ್ತೀನಿ. ನಾನು ನಮ್ಮಪ್ಪ ಒಂದಾಗ್ತೀವಿ ಅನ್ನೋದು, ಆಕಾಶ ಭೂಮಿ ಒಂದಾಗತ್ತೆ ಅನ್ನೋಷ್ಟೇ ಸುಳ್ಳು ಯುವ. ಯಾಕಾಗಲ್ಲ ಪ್ರಾರ್ಥನಾ, ಆಕಾಶನೂ ಭೂಮಿನೂ ಒಂದು ಮಾಡೋ ಬಾಂಧವ್ಯನೇ ಮಳೆ. ನಿಮ್ಮಿಬ್ಬರ ನಡುವೆನೂ ಆ ಬಾಂಧವ್ಯ ಪ್ರೀತಿ ಶುರುವಾಗೇ ಆಗತ್ತೆ. ನಿಮ್ಮ ಜೀವನದಲ್ಲೂ ಮಳೆ ಬಂದೇ ಬರುತ್ತೆ. ಮಳೆ ಬರ್ಬೋದು ಯುವ, ಆದ್ರೆ ಅದು ಪ್ರೀತಿ ಮಳೆ ಆಗಿರಲ್ಲ, ಬೆಂಕಿ ಮಳೆ ಆಗಿರುತ್ತೆ. ದಯವಿಟ್ಟು ನನ್ನ ಹಿಂದೆ ಬಿದ್ದು ನೀವು ಸುಟ್ಟು ಹೋಗ್ಬೇಡಿ. ನಿಮ್ ಲೈಫ್ ಆದ್ರೂ ಚೆನ್ನಾಗಿರ್ಲಿ, ನನ್ನಿಂದ ದೂರ ಹೋಗಿ ಪ್ಲೀಸ್. ಯಾರ ಹತ್ರ ಮಾತಾಡ್ತಿದ್ದೆ ಕಂದ? ಏನ್ ಕಂದಮ್ಮ ಇದು? ಹಬ್ಬದ ದಿನ ಆಗಿ ಮನೆ ಮಗಳು ಕಣ್ಣಲ್ಲಿ ನೀರ್ ಹಾಕ್ತಾರ? ಬೇಡ ಕಂದ. ನಾನು ಈ ಮನೇಲಿ ಲೆಕ್ಕಕ್ಕೆ ಇಲ್ಲ ಅಂದ್ಮೇಲೆ ಈ ಮನೆ ಹೆಣ್ಮಗಳು ಹೇಗಾಗ್ತೀನಮ್ಮ? ಅಪ್ಪ ಗಿಫ್ಟ್ ಕೊಡಿಸ್ತಿದ್ರೆ ಏನಂತೆ ಕಂದ? ನಾನು ನಿಂಗೆ ಗಿಫ್ಟ್ ಕೊಡಿಸ್ತೀನಿ, ಏನ್ ಬೇಕು ಹೇಳು. ಅಮ್ಮ, ಬೆಲೆ ಬಾಳೋ ಗಿಫ್ಟನ್ನ ಸುಲಭವಾಗಿ ಕೊಡಿಸ್ಬಿಡ್ಬೋದು. ಬೆಲೆನೆ ಕಟ್ಟಕ್ಕಾಗದೆ ಇರೋ ಅಪ್ಪನ ಪ್ರೀತಿನ ಕೊಡ್ಸಕ್ಕಾಗತ್ತಾ ಅಮ್ಮ? ಗಿಫ್ಟ್ ಬೇಕು, ಕೊಡಿಸ್ತೀರಾ ಅಮ್ಮ? ಕೊಡಿಸ್ತೀನಿ ಕಂದ, ಅವ್ರ ಪ್ರೀತಿ ಗಿಫ್ಟ್ ಅನ್ನು ಕೊಡಿಸ್ತೀನಿ. ಅವ್ರ ಪ್ರೀತಿನ ನಿನಗೆ ಗಿಫ್ಟ್ ಕೊಡೋ ಹಾಗು ಮಾಡ್ತೀನಿ. ಪ್ರಾಮಿಸ್. ಆದ್ರೆ ನೀನ್ ಮಾತ್ರ ಹೀಗಿರ್ಬೇಡ, ನನ್ ಕೈಲಿ ನೋಡಕ್ ಆಗಲ್ಲ ಕಂದ. ಹೇಗಾದ್ರೂ ಮಾಡಿ ಅಪ್ಪ ಮಗಳನ್ನ ಒಂದು ಮಾಡ್ಲೇಬೇಕು. ನನ್ನ ಮಗಳು ಪಡ್ತಿರೋ ಸಂತಾನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ದೇವ್ರೆ, ದಯವಿಟ್ಟು ನಂಗೆ ಆ ಶಕ್ತಿ ಕೊಡು. ಸರಿ ಪುಟ್ಟ, ನೀನೇನು ಯೋಚನೆ ಮಾಡಬೇಡ,
आराम स्वल्प होत रेस्ट तगो। आहा, निम्गे अप्पन प्रीति सिगदे इरबहुदु, आदरे इंत अम्मन प्रीति पड़दिरो नीवे भाग्यशाली अन्स्तिदे। ಈ ನಗು ಯಾವಾಗಲೂ ಹೀಗೆ ಇರಬೇಕು. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಕೆಲವೊಂದಕ್ಕೆ ಕಾರಣ ಹೇಳಕ್ಕಾಗಲ್ಲ. ಯುವ, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ? ಸರಿ. ಈ ಆಟ ಇಲ್ಲ ನಂದೇ ಅಂದೆ. ಓ, ಮಾತೃಶ್ರೀ ಅವರು, ನಿಮ್ ಕಣ್ಗಳು ಯಾರನ್ನೋ ಹುಡುಕ್ತಿರೋ ಹಾಗಿದಾವೆ. ಪಿತೃಶ್ರೀನಾ? ಅವರು ರೂಮಲ್ಲಿದ್ದಾರೆ, ಹೋಗಿ ಮಾತಾಡ್ಸಿ. ಕತ್ತೆ ಕೊಡ್ತೀನಿ ನೋಡು. ಇವ್ಳು ಯಾವಾಗ್ಲೂ ಹೀಗೆ, ಯಾವಾಗ್ಲೂ ನನ್ ಜೊತೆ ತರ್ಲೆ ಮಾಡ್ತಾನೆ ಇರ್ತಾಳೆ. ನೀವೇನು ಅನ್ಕೋಬೇಡಿ. ಅಯ್ಯೋ, ಮನೆ ಮಕ್ಕಳು ಅಂದ್ಮೇಲೆ ತರ್ಲೆ ಅನ್ನೋದು ಇದ್ದೇ ಇರುತ್ತಪ್ಪ. ನೀವ್ ಹೋಗಿ ಹೋಗಿ, ನೀನ್ ಆಡ ಮಾಡು. ಸ್ವಲ್ಪ ಗಂಭೀರವಾಗಿರ್ತೀರಾ? ನಿಮ್ಮ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಏ ಸುಮ್ನೆ ಕೂತ್ಕೊಳ್ಳೆ, ಈ ಆಸ್ತಿ ಅಲ್ಲ. ಸಾರಿ ಸಾರಿ, ಆಟ ಆಡಿ ಅಂತ ಹೇಳ್ತಾ ಇದ್ದಾಳೆ ಅಷ್ಟೆ. ಆಡ್ತೀನಿ ರೇ, ಏನ್ ಗನಂದಾರಿ ಆಟ ಇವಳ್ದು. ಪ್ರಾರ್ಥನಾ, ಏನ್ ವಿಶೇಷ ಇವತ್ತು? ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀರಾ? ಸುಮ್ನೆ ನನ್ ಜೊತೆ ಬನ್ನಿ. ಪ್ರಾರ್ಥನಾ, ಈ ವರ್ಷನೂ ಅಪ್ಪನ ಹೆಸರಲ್ಲೇ ಪೂಜೆನಾ? ಈ ವರ್ಷ ಮಾತ್ರ ಅಲ್ಲ, ನಾನ್ ಸಾಯೋ ತನಕ ಅಪ್ಪನ ಹೆಸರಲ್ಲೇ ಪೂಜೆ ಮಾಡಿಸೋದು. ಅಪ್ಪನ ಹೆಸರ ಜೊತೆ ಇನ್ನೊಂದ್ ಹೆಸರನ್ನ ಸೇರಿಸ್ಬೋದೇ ಹೊರತು ಅಪ್ಪನ ಹೆಸರನ್ನ ಯಾವತ್ತೂ ತೆಗೆಯಲ್ಲ. ಸಂತೋಷನಮ್ಮ, ಇವತ್ತಿನ ಕಾಲದಲ್ಲೂ ನಿನ್ನಂತ ಹೆಣ್ಮಕ್ಳಿದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯನೇ. ಸರಿನಮ್ಮ, ನೀವು ದೀಪ ಹಚ್ತಾರೆ, ನಾನು ಪೂಜೆಗೆ ವ್ಯವಸ್ಥೆ ಮಾಡ್ಕೋತೀನಿ. ಆಯ್ತು ಪೂಜಾರೆ, ತಗೊಳ್ಳಿ.